ತಮ್ಮ ಮುಂದೆ ಆಚಾರ್ಯ ಭಕ್ತಿ ಭಾವನೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಎರಡು ಅಥವಾ ಕೆಲವರಂತೂ ಹತ್ತು ದಿನ ನೀರು ತೆಗೆದುಕೊಳ್ಳದೆ
ನಿಶ್ಚಯ ಮಾಡಿಕೊಳ್ಳುವಂತೆ ಮಾಡಿ ನಮ್ಮ ಆತ್ಮ ಕಲ್ಯಾಣವನ್ನು ಮಾಡುವ ಮುನಿಗಳಿಗೂ ಆಚಾರ್ಯರಿಗೂ ಅವರ ಮೋಕ್ಷ ಮಾರ್ಗದಲ್ಲಿ ತಡೆಯುಂಟಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು, ಅಂದರೆ ಶ್ರಾವಕರದ್ದಾಗಿರುತ್ತದೆ. ಇದನ್ನಿದ ಮಣ್ಣ ಬಾಣಂ ನಿರವಜ್ಜೋ ಸಹಿಂ ನಿರಾಹುಳಂ ಠಾಣಂ ಸಯಣಾಸನ ಮೋಯರಣಂ ಜಾಣಿಚ್ಛಾದೇವಿ ಮುಖ ಮಗ್ಗರದವು. ಮೋಕ್ಷ ಮಾರ್ಗದಲ್ಲಿ ಆಸಕ್ತಿಯುಳ್ಳ ಶ್ರಾವಕನು ಮುನಿಗಳಿಗೆ ಹಿತವಿತವಾದ ಅನ್ನಪಾನಾದಿಗಳನ್ನು, ನಿರ್ದೋಷವಾದ ಔಷಧಿಯನ್ನು, ತೊಂದರೆಯಿಲ್ಲದ ಜಾಗವನ್ನು, ಮಲಗಲು ಕೂಡಲು ಉಪಕರಣಗಳನ್ನು ಅವರ ಅವಶ್ಯಕತೆಗೆ ತಕ್ಕಂತೆ ದಾನ ಮಾಡುತ್ತಾನೆ. ಆಚಾರ್ಯರನ್ನು ಆಧರಿಸಿ ಪೂಜಿಸಿ ಭಕ್ತಿಯಿಂದ ಅವರಿಗೆ ಆಹಾರ ದಾನ ನೀಡಿ ಶ್ರದ್ಧೆಯಿಂದ ಅವರ ಆಗಮಬದ್ಧ ಉಪದೇಶವನ್ನು ಕೇಳಿ ಅದರಂತೆ ಕಾಯ ವಾಚ ಮನಸ ನಡೆದುಕೊಂಡರೆ ನಾವು ಸಹ ಮೋಕ್ಷ ಮಾರ್ಗದಲ್ಲಿ ಮುನ್ನಡೆಯುವುದರಲ್ಲಿ ಸಂದೇಹವೇ ಇಲ್ಲ. ಆದ್ದರಿಂದ ಆಚಾರ್ಯ ಭಕ್ತಿ ದೊರೆಯುವುದು ಮುಖ್ಯ.